ಮುಖ್ಯಮಂತ್ರಿಗೆ ರೈತ ವಿರೋಧಿ ಕಾರ್ಖಾನೆ ಮಾಲೀಕರಿಗೆ ಮುಖ್ಯಮಂತ್ರಿಗೆ ರೈತ ವಿರೋಧಿ ಕಾರ್ಖಾನೆ ಮಾಲೀಕರಿಗೆ ಮುಖ್ಯಮಂತ್ರಿ ಇವತ್ತು ಯಾರ್ಯಾರಿಗೋ ಶಬ್ದ ಬಳಸ್ತಾರ, ದಮ್ ಇದ್ರ ತಾಕತ್ ಇದ್ರ ನಾವ್ ಹಂಗಣಕ್ ಹೋಗಂಗಿಲ್ಲ, ಸರ್ಕಾರದೊಳಗ ಗಟ್ಸ್ ಇರ್ತತೆ ಅಂದ್ರ ಕಾರ್ಖಾನೆ ಮಾಲೀಕರನ್ನ ಬಗ್ಗಿಸಿ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಇಲ್ಲ ತಿಳಿಯಂದ್ರ ರೊಚ್ಚಿಗೆದ್ದಂತ ರೈತರು ಏನಿದಾರಲ್ಲ ಇವತ್ತು ರಸ್ತೆ ತಡೆ ಮಾಡಿದ್ವಿ, ಸಾರ್ವಜನಿಕರಿಗೆ ಸ್ವಲ್ಪ ಅನಾನುಕೂಲ ಮಾಡಿ ಕ್ಷಮೆ ಕೇಳ್ತೀವಿ, ಆದ್ರೆ ನಾವು ಹುಡುಗಾಟಿಕೆ ಮಾಡಕತ್ತಿಲ್ಲ, ಸರ್ಕಾರ ಇದನ್ನ ಗಂಭೀರವಾಗಿ ತಗೋಬೇಕು. ನಾಳೆ ಏನ್ಗೋಡ್ದನ ಇವತ್ತು ಹೊತ್ತು ಮುನ್ಗೋಡ್ದನ ನಮಗ ಬೇಕಾದಂತ ಯೋಗ್ಯದರ ಕಾರ್ಖಾನೆಯಿಂದ 29900 ಈ ವರ್ಷ ಏನ್ ಕಬ್ಬು ಕೊಡ್ತೀವಲ್ಲ ಅದು ಕಾರ್ಖಾನೆಗಳಿಂದ ಫಿಕ್ಸ್ ಮಾಡಿ ನಮಗೆ ದರ ನಿಗದಿ ಮಾಡಿ ಕೊಡಿಸ್ಲಿಲ್ಲ ಅಂತ ಹೇಳಿ ಅಂದ್ರೆ ಮುಖ್ಯಮಂತ್ರಿಯವರೇ ನೀವು ಉತ್ತರ ಕರ್ನಾಟಕದವರು, ನೀವು ಇನ್ನು 6 ತಿಂಗಳು ಇರ್ತೀರಿ, ನೀವು ಕಬ್ಬು ಬೆಳೆಯುವಂತ ಜಿಲ್ಲೆ ನಮ್ದು ಬೆಳಗಾವಿ ಮತ್ತು ಬಾಗಲಕೋಟೆ ಬಿಜಾಪುರ, ನಿಮ್ಮ ಖಜಾನೆಗೆ ನಾವು 40,000 ಕೋಟಿ ರೂಪಾಯಿ ಕೊಟ್ಟದೀವಿ ಬೊಮ್ಮಾಯಿಯವರೇ, ಅದರೊಳಗೆ ನೀವು ಕಾರ್ಖಾನೆಯವ್ರಿಗೆ ಬೆಂಡಾಗಿ ಅವ್ರ ಲಾಬಿಗೆ ಮಣದು ಇವತ್ತು ರೈತರನ್ನ ಬೀದಿಗೆ ತರುವಂಗೆ ಮಾಡಿದ್ರಲ್ಲ, ನಾನು ನಿಮಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ನೀವು ರೈತರನ್ನ ರೋಚಿಗೆ ಬಿಸ್ಬೇಡ್ರಿ, ಅವ್ರ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ. ಮುದೋಳದೊಳಗೆ ಇವತ್ತು ರಾಯನ್ ಸರ್ಕಲ್ನೊಳಗೆ ಹೋರಾಟ ನಡೆದೈತಿ, ಇಡೀ ಜಿಲ್ಲೆಯಾದ್ಯಂತ ರಸ್ತೆ ಮೇಲೆ ಬಂದೀವಿ, ನಾಳಿನ ದಿನ ನೀವೇನಾದರೂ ಇದನ್ನ ಗಂಭೀರವಾಗಿ ಪರಿಗಣಿಸಲಾರ್ದನ ಕಾರ್ಖಾನೆಯವ್ರ ಬೆನ್ನಿಗೆ ನಿಂತಿದ್ದ ಆದ್ರೆ ನೀವು ಸರ್ಕಾರ ನಡೆಸುವಂತದ್ದು ಕಠಿಣ ಕತೆ. ನಾಳೆ ಕಾನೂನು ಸುವ್ಯವಸ್ಥೆ ರೈತರು ರೊಚ್ಚಿಗೆದ್ದಾರ ಹದಗೆಡುವಂತ ಸಂದರ್ಭ ಐತೆ, ಅದಕ್ಕೆ ನೀವು ಮುಲಾಜಿಲ್ದ ಅವ್ರ ಮೇಲೆ ಕಾರ್ಖಾನೆ ಅವ್ರ ಮೇಲೆ ಕ್ರಮ ತಗೊಂಡು ಅವ್ರನ್ನ ಕಾರ್ಖಾನೆ ಪ್ರಾರಂಭ ಮಾಡಕ್ ತಾಕೀತು ಮಾಡಬೇಕು. 29900 ರೂಪಾಯಿ ಯಾವುದೇ ಮುಲಾಜಿಲ್ಲದ್ರೊಳಗೆ ನಾವು ಬಾಡಿ ಕಡಿಮೆ ಬೆಲೆ ಕೇಳಿದೀವಿ, ಅದಕ್ಕೆ ಇವತ್ತು ನಾವು ಒಂದು ಮಾತು ಕೇಳ್ತೀನಿ ಸನ್ಮಾನ್ಯ ಬೊಮ್ಮಾಯಿ ಅವರು, ಡಬಲ್ ಇಂಜಿನ್ ಸರ್ಕಾರ ಇದು, ಮುಖ್ಯಮಂತ್ರಿ ಮೋದಿ ಅವರು 19 ರೊಳಗೆ ಹೇಳಿದರು, ಸನ್ಮಾನ್ಯ ಮೋದಿ ಅವರೇ ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಹೇಳಿದ್ರಿ, ನೀವು ಆದಾಯಕ್ಕೆ ಖಾತ್ರಿ ಕೊಡ್ತೀನಿ ಅಂತ ಹೇಳಿದ್ರಿ, ಇದಾ ನಿಮ್ದು ಕಬ್ಬು ಬೆಳೆಗಾರಿ ಕೊಡುವಂತ ಖಾತ್ರಿ ಇದೆ ಏನ್ರಿ? ಇವತ್ತು ಕಬ್ಬು ಬೆಳೆಗಾರರಿಗೆ ಆದಾಯ ದ್ವಿಗುಣ ಲೆಕ್ಕತ್ರಿ, ನಮಗೆ ಒಂದ್ ಪಟ್ ಸಾಕ, ಇವತ್ತು ಗೊಬ್ಬರ ದ್ವಿಗುಣ ಮಾಡಿರಿ, ಇವತ್ತು ಗ್ಯಾಸ್ ದ್ವಿಗುಣ ಮಾಡಿರಿ, ಪೆಟ್ರೋಲ್ ದ್ವಿಗುಣ ಮಾಡಿರಿ, ಎಲ್ಲ ಆದಾಯ ದ್ವಿಗುಣ ಮಾಡಕ್ ನಿಮ್ ಕಡೆ ಸಾಧ್ಯ ಐತ್ರಿ ಬೊಮ್ಮಾಯಿ ಅವ್ರಿ? ಅದಕ್ಕ ನಾ ಇವತ್ತು ವಿನಂತಿ ಮಾಡ್ತೀನಿ ಬೊಮ್ಮಾಯಿ ಅವ್ರಿಗೆ ತಕ್ಷಣ ಕ್ರಮ ತಗೋರಿ, ಅವ್ರ ಕಾರ್ಖಾನೆ ಅವ್ರನ್ನ ಬೆಂಡ್ ಮಾಡಿ ರೈತರಿಗೆ ನ್ಯಾಯ ಒದಗಿಸಿಕೊಡುವಂತ ಕೆಲಸ ಮಾಡ್ಲಿಲ್ಲ ಅಂತ ಹೇಳ್ತೀರಿ ಅಂದ್ರ ನಾಳೆ ದಿನ ರೈತರು ಹಿಂದ ಮುಂದೆ ನೋಡಂಗಿಲ್ಲ, ನಾಳೆ ಏನ್ ಮಾಡ್ತಾರೋ ಹೇಳಕ್ ಬರಂಗಿಲ್ಲ, ನಾವು ವಿನಂತಿ ಮಾಡ್ತೀವಿ ರೈತರನ್ನ ಕೆಟ್ಟವರಾಗಿ ಮಾಡಬಾರ್ದು ಅಂತ ಹೇಳಿ ವಿನಂತಿ ಮಾಡ್ತಾ ಇದನ್ನ ಬಯ್ಯರ್ಸ್ಲಿಲ್ಲ ಅಂತ ಹೇಳಿ ಅಂದ್ರ ಸಮಸ್ಯೆ ಬಹಳ ಉದ್ವಿಗ್ನ ಕತೆ. ನಾಳೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಪೊಲೀಸರಿಗೆ ಹೇಳ್ತೀವಿ ನಾವು, ರೈತರು ಬೀದಿಗೆ ಬಂದಾರ ಇನ್ನು ಸುಮ್ ಕುಂದ್ರಂಗಿಲ್ಲ. ನಿರಾಣಿ ಅವರು 4-5 ಕಾರ್ಖಾನೆ ಜಿಲ್ಲೆ ಒಳಗೆ ಹೊಂದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂತ ಕಬ್ಬು ಬೆಳೆಗಾರರು ನ್ಯಾಯಯುತವಾಗಿರ್ತಕ್ಕಂತ ಬೆಲೆಯನ್ನು ನೀಡಬೇಕಂತ ಕಳೆದ 2-3 ತಿಂಗಳಿಂದ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಸರ್ಕಾರ ನ್ಯಾಯಯುತ ಬೆಲೆಯನ್ನು ಕೊಡಿಸ್ಲಿಕ್ಕೆ ವಿಫಲ ಆಗಿದೆ, ಜಿಲ್ಲಾಡಳಿತನೂ ವಿಫಲ ಆಗಿದೆ, ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ರೀತಿ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು, ಸಿಸಿ ಪಾಟೀಲ್ರು, ಸಕ್ಕರೆ ಸಚಿವರು ಸಹಿತ ಮೀಟಿಂಗ್ ಅನ್ನು ವಿಫಲ ಆಯಿತು. ಆದರೆ ನಮ್ಮೆಲ್ಲ ಕಬ್ಬು ಬೆಳೆಗಾರ ಜಿಲ್ಲೆಯಲ್ಲಿರ್ತ ಕಬ್ಬು ಬೆಳೆಗಾರ ಬೇಡಿಕೆ ಒಂದೇ, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಕಬ್ಬು ಬೆಳೆಗಾರರಿಗೆ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಒಂದೇ ದರವನ್ನು ನೀಡಬೇಕಂತೇಳಿ ನಮ್ಮ ಹೋರಾಟ. ಆದರೆ
ದುರ್ದೈವದ ಸಂಗತಿ ಅಂದ್ರೆ ಜಿಲ್ಲೆಯಲ್ಲಿ 14 ಸಕ್ಕರೆ ಕಾರ್ಖಾನೆಗಳಿದ್ರೆ ಮುದೋಳ ಭಾಗದಲ್ಲಿ ಇರತಕ್ಕಂತ ಸಕ್ಕರೆ ಕಾರ್ಖಾನೆ ವಿರುದ್ಧ ಹೋರಾಟ ಮಾಡಿದತಕ್ಕಂತ ರೈತರು 2700 2900 ಅಲ್ಲಿ ಇರತಕ್ಕಂತ ಹೋರಾಟವನ್ನ ಮಾಡಿ ಬೆಲೆಯನ್ನ ಪಡಿತಾ ಇದ್ರೆ ಓಸಲ ನಾವೆಲ್ಲ ಮುದೋಳ ಭಾಗದಲ್ಲಿ 2700 ರೂಪಾಯಿ ತೆಗೆದುಕೊಂಡ್ರೆ ಈ ಬಾಗಲಕೋಟೆ ಭಾಗದಲ್ಲಿ ಇರತಕ್ಕಂತ ಮುರುಗೇಶ್ ನಿರಾಣಿ ಅವರು 2600 ರೂಪಾಯಿನ ಕೊಟ್ಟರು ಎಲ್ಲರಕ್ಕಿಂತ 100 ರೂಪಾಯಿ ಕಮ್ಮಿ ಕೊಟ್ಟರು ಅದೇ ರೀತಿ ಎಸ್ಆರ್ ಪಾಟೀಲ್ ರು 700 ರೂಪಾಯಿ ಕಮ್ಮಿಯನ್ನ ಕೊಟ್ಟರು ಈಗ ಮುದೋಳ ಭಾಗದಲ್ಲಿ ಇರತಕ್ಕಂತ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಬಂದಿದ್ರು ಸಹಿತ ಈ ಭಾಗದಲ್ಲಿ ಇವತ್ತು ನಾವು ಗದ್ದಿಗೆರೆ ಕ್ರಾಸ್ ಬಂದ್ ಮಾಡೋ ಉದ್ದೇಶ ಶ್ರೀಯುತ ಮುರುಗೇಶ್ ನಿರಾಣಿ ಅವರ ಮೂರು ಸಕ್ಕರೆ ಕಾರ್ಖಾನೆಗಳು ಕೇದಾರನಾಥ ಆಗಿರಬಹುದು ಅಲ್ಲಿ ಕಲ್ಲಾಪುರ ಎಂಆರ್ಎನ್ ಆಗಿರಬಹುದು ಬಾದಾಮಿ ಶುಗರ್ಸ್ ಆಗಿರಬಹುದು ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭ ಮಾಡಿದ್ದಾರೆ ಆದರೆ ರೈತರಿಗೆ ನ್ಯಾಯಯುತವಾದ ಬೆಲೆಯನ್ನ ಘೋಷಣೆ ಮಾಡಿಲ್ಲ ನ್ಯಾಯಯುತವಾದ ಬೆಲೆಯನ್ನ ಘೋಷಣೆ ಮಾಡಿ ಮುರುಗೇಶ್ ನಿರಾಣಿ ಅವರೇ ಸಚಿವರೇ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ರಿ ಅಂತ ಹೇಳಿ ಹಕ್ಕೋತ್ತಾಯ ಮಾಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅದೇ ರೀತಿಯಾಗಿ ಈ ಸಲ ಎಸ್ಆರ್ ಪಾಟೀಲ್ ಕಾರ್ಖಾನೆ ಪ್ರಾರಂಭ ಆಗಿಲ್ಲ ಅದು ಸಹಿತ ನ್ಯಾಯಯುತವಾದ ಬೆಲೆಯನ್ನ ನಿಗದಿ ಮಾಡಿ ಕಾರ್ಖಾನೆಯನ್ನ ಪ್ರಾರಂಭ ಮಾಡಬೇಕಂತ ಹಕ್ಕೋತ್ತಾಯನ ಮಾಡ್ಲಿಕ್ಕೆ ನಾವು ಈ ಒಂದು ಭಾಗದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ